ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ಳೋದು. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 1 ಇಯರ್ಲಿ 20 ಡೇಸ್ ಆಗ್ತಾ ಬಂತು ಸ್ನೇಹಿತರೆ. ಯಾವುದೇ ರೀತಿಯಾದಂತಹ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಬಿಕಾಸ್ ಯಾಕೋ ಗೊತ್ತಿಲ್ಲ, ನನಗೂ ಸ್ವಲ್ಪ ಡಿಮೋಟಿವೇಟ್ ಅಂತ ಆಗಿತ್ತು, ಸ್ವಲ್ಪ ಬ್ರೇಕ್ ಬೇಕಂತ ಅನಿಸಿತ್ತು. ಸೊ ಹಾಗಾಗಿ ಇಷ್ಟು ದಿನ ಅಷ್ಟಾಗಿ ಆ್ಯಕ್ಟಿವ್ ಆಗಿರಲಿಕ್ಕೆ ಆಗಲಿಲ್ಲ. ಬಟ್ ಇನ್ಮೇಲೆ ಆದಷ್ಟು ಎವ್ರಿಡೇ ವೀಡಿಯೋಸ್ ಬರ್ತಾ ಹೋಗುತ್ತೆ. ಸೊ ಮಿಸ್ ಮಾಡಿದೆ ವೀಡಿಯೋನ ನೋಡಿ, ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ, ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ, ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದಾಗ, ನಮಗೆ ಕಷ್ಟ ಬಂದಾಗ ಅದರಿಂದ ಮುಂದೆ ಏನೋ ಒಂದು ಒಳ್ಳೇದಾಗಬಹುದು ಅನ್ನೋ ಒಂದು ಆಲೋಚನೆ ನಮ್ಮ ಯಾರ ತಲೆಯಲ್ಲೂ ಬರೋದೇ ಇಲ್ಲ. ಸೊ ನಾವೇನಂದರೆ ಯಾವಾಗಲೂ ನಾವು ಯೂಶ್ವಲಿ ಮಾಡೋದೇ ಅಷ್ಟಲ್ವಾ, ಇದು ಒಂದು ಮನುಷ್ಯನ ಸಹಜ ಗುಣ ಅಂತಲೇ ಹೇಳ್ಬೋದು. ಏನಂದರೆ, ಸೊ ದೇವರು ಯಾಕಪ್ಪ ನಮಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ, ನನ್ನ ಜೀವನದಲ್ಲೇ ಯಾಕೆ ಇಷ್ಟೊಂದು ಕಷ್ಟ ಇಟ್ಟಿದ್ದಾನೆ, ಈ ರೀತಿಯಾಗಿ ನಾವು ದೇವರನ್ನು ಬ್ಲೇಮ್ ಮಾಡೋದು ಒಂದು ನಮ್ಮದು ಕಾಮನ್ ಬಿಹೇವಿಯರ್ ಅಂತಲೇ ಹೇಳ್ಬೋದು. ಬಟ್ ಆದರೆ ನಾವು ಒಂದು ವಿಷಯನ ಮರ್ತೇ ಹೋಗ್ಬಿಟ್ಟಿರ್ತೀವಿ. ಸೊ ನಮಗೇನೋ ಒಂದು ಕಷ್ಟ ಬರ್ತಾ ಇದೆ ಅಂತ ಅಂದಾಗ ಅದರಿಂದ ಸುಖ ಅನ್ನೋದು ಕೂಡ ಇರುತ್ತೆ. ಸೊ ಅದು ನಮಗೆ ಈಸಿಯಾಗಿ ಸಿಗಬಾರ್ದು. ನೀವು ಕಷ್ಟಪಟ್ಟಾಗ ನಿಮ್ಗೆ ಅಲ್ಲೇನೋ ಒಂದು ಬುದ್ಧಿನ ಕಲಿತೀರ ಅನ್ನೋ ಉದ್ದೇಶಕ್ಕೇನೆ ದೇವರು ನಮ್ಗೆ ಇಷ್ಟು ಕಷ್ಟನ ಕೊಡ್ತಾನೆ ಅನ್ನೋದನ್ನ ಮರ್ತೇ ಹೋಗ್ಬಿಟ್ಟಿರ್ತೀವಿ ಅಲ್ವಾ. ಸೊ ಅದಕ್ಕೆ ನಾನು ಹೇಳೋದು ಇಷ್ಟೇ. ಸೊ ಕಷ್ಟ ಬಂತು ಅಂತ ಹೇಳಿ ಯೋಚನೆ ಮಾಡ್ತಾ ಕೂರೋದ್ರಿಂದ ಅಥವಾ ರಿಪೀಟ್ ಅದನ್ನೇ ಯೋಚನೆ ಮಾಡಿಕೊಂಡು ಸಮಯನ ವ್ಯರ್ಥ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ. ಸೊ ಕಷ್ಟ ಅನ್ನೋದು ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ. ನಿಮ್ಮ ಜೀವನದಲ್ಲಿ ಬೇರೆ ಥರ ಕಷ್ಟ ಇದ್ದರೆ ಇನ್ನೊಬ್ಬರ ಜೀವನದಲ್ಲಿ ಇನ್ನೊಂದು ರೀತಿಯಾಗಿ ಕಷ್ಟ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದು ಇಷ್ಟೇ. ಸೊ ಕಷ್ಟ ಬಂತ ಪರವಾಗಿಲ್ಲ. ಸೊ ಆದರೆ ಅದನ್ನು ನೀವು ಹೇಗೆ ಜಾಣತನದಿಂದ ಕಷ್ಟನ ದೂರ ಮಾಡ್ಕೋಬೋದು ಅನ್ನೋ ಆಲೋಚನೆ ನಿಮ್ಮಲ್ಲಿದ್ದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇಲ್ಲಾಂದಾಗ ಕೆಲವೊಮ್ಮೆ ಏನಾಗುತ್ತೆ ಅಂದಾಗ ನಮ್ಮ ಅವಶ್ಯಕತೆಗೂ ಮೀರಿ ಕೆಲವೊಂದು ಯೋಚನೆಗಳನ್ನು ಮಾಡಿರ್ತೀವಿ. ಅದರಿಂದ ನಮ್ಮ ಪರ್ಸ್ನಲ್ ಲೈಫಲ್ಲಿ ಆಗ್ಬೋದು ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಆಗ್ಬೋದು ಯಾವುದೋ ಒಂದು ಕೆಟ್ಟ ದಾರಿನ ನಾವು ಹಿಡಿಬೇಕಾದಂತಹ ಪರಿಸ್ಥಿತಿ ಕೂಡ ಬರಬಹುದು. ಹಾಗಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ. ಸೊ ಏನೇ ಒಂದು ಆಲೋಚನೆ ಮಾಡೋಕ್ಕೂ ಮುಂಚೆ ಸೊ ಸಡನ್ ಆಗಿ ನಿರ್ಧಾರಗಳನ್ನು ತೊಗೊಳ್ಬೇಡಿ. ಖಂಡಿತ ಸ್ವಲ್ಪ ಸಮಯನ ತೊಗೊಳ್ಳಿ. ಸೊ ಹಿಂದೆ ಮುಂದೆ ಯೋಚನೆ ಮಾಡಿ. ಸೊ ಏನು ಮಾಡ್ಬೋದು, ಏನು ಮಾಡಬಾರ್ದು, ಈ ರೀತಿಯಾಗಿ ಕೆಲವೊಂದು ಚಿಂತೆಗಳನ್ನು ಮಾಡಿ, ಯೋಚನೆಗಳನ್ನು ಮಾಡಿ ಆ ನಂತರ ನಿರ್ಧಾರನ ತೊಗೊಂಡ್ರೆ ಮುಂದೆ ಬರುವ ಸುಖನೂ ಕೂಡ ನೀವು ತುಂಬಾ ಖುಷಿಯಿಂದ ಸ್ವೀಕರಿಸ್ಬೋದು ಸ್ನೇಹಿತರೆ. ಏನಂತೀರಾ? ಸೊ ಇದು ತುಂಬ ಸಲ ನಮ್ಮ ಜೀವನದಲ್ಲಿ ನಡೆದಿರುತ್ತಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಕಷ್ಟ ಅಂದಾಗ ನಮ್ಮ ಮೈಂಡಲ್ಲಿ ಏನೇನೋ ಕೆಟ್ಟ ಆಲೋಚನೆಗಳು ಬರೋದೇ ಜಾಸ್ತಿ. ಅಂಥ ಸಮಯದಲ್ಲಿ ನಾವು ಮಾಡುವಂತಹ ನಿರ್ಧಾರ ತಪ್ಪಾಗಿರುತ್ತೆ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.